ರಾಮದುರ್ಗ ಪಟ್ಟಣದ ಯುವಕರಿಂದ ದತ್ತ ಮಂದಿರ ಸ್ವಚ್ಛತಾ ಕಾರ್ಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬಡಕೋಟ ಗಲಿಯ ಮಲಪ್ರಭಾ ನದಿ ದಡದಲ್ಲಿರುವ ದತ್ತ ಮಂದಿರವನ್ನ ಯುವಕರು ಸ್ವಚ್ಛ ಮಾಡಿದರು. ಕಳೆದ ಬಾರಿ ಬಂದ ಪ್ರವಾಹದಿಂದ ದತ್ತ ಮಂದಿರ ಮುಗಿತು. ಕಾರಣ, ಈ ವರ್ಷವೂ ಪ್ರವಾಹದಿಂದ ಮಂದಿರದಲ್ಲಿ ಹುದುಲು ಸೇರಿದ್ದರಿಂದ ಇಂದು ಯುವಕರೆಲ್ಲ ಸೇರಿಕೊಂಡು ದತ್ತ ಮಂದಿರವನ್ನ ಸ್ವಚ್ಛಗೊಳಿಸಿದರು. ಇಂದು ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭಿಸಿ 2 ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯ ಮಾಡಿದರು. ಈ ಮಂದಿರ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು, ಪ್ರತಿ ಬಾರಿ ನದಿಗೆ ನೀರು ಬಂದಾಗ ಪ್ರಥಮವಾಗಿ ನೀರು ಬರುವುದೇ ಈ ಮಂದಿರಕ್ಕೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ನೀರು ಬಂದಿತ್ತು. ನೀರು ಬಂದು ಮಂದಿರದ ತುಂಬಾ ಹುದುಲು ನಿಂತಿತ್ತು. ಇದನ್ನು ಅರಿತ ಯುವಕರು ಸೇರಿಕೊಂಡು ಇಂದು ಸ್ವಚ್ಛತಾ ಕಾರ್ಯ ಮಾಡಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಹೊಸಮನಿ, ಭೂಷಣದಾತೆ, ಮಹಾಂತೇಶ್ ಹವಳ್ಕೋಡ್, ರಮೇಶ್ ಲೋಹಾರ್, ನವೀನ್ ಎಲಗಾರ್, ವಿಜಯ್ ಗುರುದಾರಿ, ಶಿವಾನಂದ ಜಾಧವ್, ಜೈ ಭೀಮ್ ಯುವ ಜಾಗೃತಿ ಸೇನೆ ರಾಜ್ಯಾಧ್ಯಕ್ಷ ಅಭಿಜಿತ್ ಎಂ, ನಿಂಗಪ್ಪ ಕರಿಗಾರ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು.